ಬಿಜೆಪಿ ವಿರುದ್ಧ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಟ್ರಬಲ್ ಶೂಟರ್ ರೆಡಿಯಾಗಿ ನಿಂತುಕೊಂಡಿದ್ದಾರೆ ಹಾಗಾದ್ರೆ ಈ ಬಾರಿ ಟ್ರಬಲ್ ಶೂಟರ್ ಡಿಕೆಶಿ ಯಾವ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಬಿಜೆಪಿ ವಿರುದ್ಧವಾಗಿ ಕೋವಿಡ್ ಫೈಲ್ಸ್ ಚಿತ್ರ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರ ಅನ್ನುವಂತ ಒಂದು ಮಾತು ಚಲಾವಣೆಯಲ್ಲದೆ ಕಿರುಚಿತ್ರದ ಹೆಸರು ನೋಂದಣಿ ಮಾಡಿಸಿದ್ರಂತೆ ಕೆಪಿಸಿಸಿ ಅಧ್ಯಕ್ಷರು ಕೋವಿಡ್ ಸಂದರ್ಭದಲ್ಲಿ ಜನರ ಸಂಕಷ್ಟಗಳು ಏನೇನಿತ್ತು ಚಾಮರಾಜನಗರದ ಆಕ್ಸಿಜನ್ ದುರಂತ ಪ್ರಕರಣ ನೆರವಿಗೆ ಬಂದ ಕಾಣದ ಕೈಗಳ ಬಗ್ಗೆ ಕಿರುಚಿತ್ರ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಅಂತ ಗೊತ್ತಾಗ್ತಾ ಇದೆ 4 ಕೋಟಿ ಬಜೆಟ್ ನಲ್ಲಿ ಕಿರುಚಿತ್ರವನ್ನ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರಂತೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಜೊತೆಗೆ ಮಾತುಕತೆ ನಡೆಸಿದ್ರ ಅಂತ ಎರಡು ಬಾರಿ ರಾಮ್ ಗೋಪಾಲ್ ವರ್ಮಾ ಜೊತೆ ಮಾತುಕತೆ ನಡೆಸಿದ್ದಾರೆ ಆದರೆ ಕೊನೆಯ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿನಿಮಾ ನಿರ್ಮಾಣವನ್ನ ಡಿಕೆ ಶಿವಕುಮಾರ್ ಕೈಬಿಟ್ರಂತೆ ಆದರೆ ಇದೀಗ ಕಿರುಚಿತ್ರ ನಿರ್ಮಾಣಕ್ಕೆ ಮತ್ತೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಹಾಸ್ಯನಟ ಸಾಧು ಕೋಕಿಲ ಮೂಲಕ ಚಿತ್ರ ನಿರ್ಮಾಣಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ ಕಾಶ್ಮೀರ್ ಫೈಲ್ಸ್ ಮಾದರಿಯಲ್ಲಿ ಸಿನಿಮಾಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ ಕೋವಿಡ್ ಭ್ರಷ್ಟಾಚಾರದ ವಿಚಾರವನ್ನ ಎಳೆಎಳೆಯಾಗಿ ಬಿಚ್ಚೋಡಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನೆಲ್ಲಾ ಭ್ರಷ್ಟಾಚಾರ ಆಯ್ತು ಅಥವಾ ಇನ್ಯಾವ ಯಾವ ಇಲಾಖೆಯಲ್ಲಿ ಏನೆಲ್ಲಾ ಭ್ರಷ್ಟಾಚಾರಗಳಾದವು ಜೊತೆಗೆ ಚಾಮರಾಜನಗರದ ಆಕ್ಸಿಜನ್ ದುರಂತ ಪ್ರಕರಣ ಇರಬಹುದು ಕಾಣದ ಕೈಗಳು ಯಾರ್ಯಾರು ಬಂದು ಸಹಾಯ ಮಾಡಿದ್ರು ಆ ವಿಚಾರಗಳು ಇರಬಹುದು ಇದೆಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕೋವಿಡ್ ಫೈಲ್ಸ್ ಅಂತ ಹೇಳಿ 4 ಕೋಟಿ ಬಜೆಟ್ ನಲ್ಲಿ ಕಿರುಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಆದರೆ ಕಡೆ ಹಂತದಲ್ಲಿ ಆ ವಿಚಾರವನ್ನ ಅಲ್ಲಿಗೆ ಬಿಟ್ಟಿದ್ರು ಈಗ ಮತ್ತೆ ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಈ ಶಾರ್ಟ್ ಮೂವಿಯ ಟೈಟಲ್ ಅನ್ನು ಕೂಡ ರಿಜಿಸ್ಟರ್ ಮಾಡಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು ಶಾರ್ಟ್ ಮೂವಿಯ ಟೈಟಲ್ ಅನ್ನು ಕೂಡ ಡಿಕೆ ಶಿವಕುಮಾರ್ ಅವರು ರಿಜಿಸ್ಟರ್ ಮಾಡಿಸಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನೋಡಿ ಡಿಕೆ ಶಿವಕುಮಾರ್ ಅವರು ಇನ್ನು ಏನೇನು ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ ಯಾವ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಚುನಾವಣೆ ಹತ್ರ ಬರ್ತಾ ಬರ್ತಾ ಅಂತ ಹೇಳಿ ಕಾಶ್ಮೀರ್ ಫೈಲ್ಸ್ ಮಾದರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಈಗ ಹಾಸ್ಯನಟ ಸಾಧು ಕೋಕಿಲ ಅವರ ಮೂಲಕ ಚಿತ್ರ ನಿರ್ಮಾಣ ಮಾಡೋದು ಅಂತ ಹೇಳಿ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ ಗೊತ್ತಿಲ್ಲ ಪ್ರೊಡ್ಯೂಸ್ ಮಾಡ್ತಾರೋ ಅಥವಾ ಇದನ್ನ ಇಲ್ಲಿಗೆ ಡ್ರಾಪ್ ಮಾಡ್ತಾರೋ ಇನ್ನು ಯಾರು ಯಾರ ಯಾವ ಯಾವ ಫೈಲ್ಗಳು ಎಲೆಕ್ಷನ್ ಅಷ್ಟೊತ್ತಿಗೆ ಹೊರಗೆ ಬರುತ್ತೆ ಅನ್ನೋದನ್ನ ಕಾತ್ ನೋಡಬೇಕು ಈಗ ಆಲ್ರೆಡಿ ಚುನಾವಣೆ ಹತ್ರ ಬರ್ತಾ 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 ಈ ಪಕ್ಷದ ಮೇಲೆ ಆ ಪಕ್ಷದವರು ಆ ಪಕ್ಷದ ಮೇಲೆ ಈ ಪಕ್ಷದವರು ಒಬ್ರಿಗೊಬ್ರು ಕೆಸರೆಡ್ಸಾಡ್ಕೊಳ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಈಗ ಆಲ್ರೆಡಿ ಬಿಜೆಪಿ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಇರೋದ್ರಿಂದ ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ನಡೆದಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಸೊ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಅದನ್ನು ಒಂದು ಮೂವಿ ಥರ ಮಾಡಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರೋ ರೀತಿ ಕಾಣಿಸ್ತಾ ಇದೆ ಹಾಗಾಗಿ ಕಾಶ್ಮೀರ್ ಫೈಲ್ಸ್ ಮಾದರಿಯಲ್ಲಿ ಕೋವಿಡ್ ಫೈಲ್ಸ್ ಅಂತ ಹೇಳಿ ಸಿನಿಮಾ ಮಾಡಬೇಕು ಅಂತ ಶಾರ್ಟ್ ಮೂವಿಯನ್ನು ಮಾಡಬೇಕಂತ ಅಂದ್ಕೊಂಡಿದ್ರು ಹಾಗಾದ್ರೆ ಶಾರ್ಟ್ ಮೂವಿಯನ್ನ ರಿಲೀಸ್ ಮಾಡ್ತಾರಾ ಶೂಟ್ ಮಾಡ್ತಾರಾ ಕಾಂಟೆಂಟ್ ಏನಿರ್ಬೋದು ಇನ್ ಕೇಸ್ ಈ ಮೂವಿ ಬಂದ್ರೆ ಅಫ್ಕೋರ್ಸ್ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ಇರುತ್ತೆ ಅದರಲ್ಲಿ